ಇವತ್ತು ನಾವು ದಾಸವಾಳ ಎಲೆಯಿಂದ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಅದು ಯಾವುದೇ ಬಣ್ಣದ ಹೂವು ಇರಬಹುದು, ಕೆಂಪು, ಬಿಳಿ, ನಿಮ್ಮ ಮನೇಲಿ ಯಾವ ಬಣ್ಣದ ದಾಸವಾಳ ಆಗುತ್ತೋ ಆ ಬಣ್ಣದ ದಾಸವಾಳದ ಎಲೆ ಬಳಸ್ಕೊಂಡು ದೋಸೆ, ಇಡ್ಲಿ ಎಲ್ಲ ಮಾಡಬಹುದು. ಇದು ಮಲೆನಾಡಿನ ಕಡೆಯ ತುಂಬ ಪ್ರಸಿದ್ಧ ಖಾದ್ಯ, ಉಪಹಾರಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಈ ದಾಸವಾಳ ಎಲೆಯ ಇಡ್ಲಿಯನ್ನು ಅಂತ ನೋಡೋಣ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ, ನಾವು ಒಂದು ಪಾತ್ರೆಯಲ್ಲಿ ಎಲ್ಲ ಶುದ್ಧ ಮಾಡಿ ಇಟ್ಕೊಂಡಂತಹ ದಾಸವಾಳದ ಎಲೆಗಳನ್ನು ಆರಿಸ್ಕೊಂಡಿದ್ದೀವಿ. ಅದರ ಎಲ್ಲ ಕ್ಲೀನಾಗಿ ಯಾವುದು ಹುಳ ಹಪ್ಪಡಿ ಇಲ್ವಾ, ಗೂಡು ಗೀಡು ಕಟ್ಕೊಂಡಿಲ್ವಾ ಅಂತೆಲ್ಲ ನೋಡಿ ಆರಿಸ್ಕೊಳ್ಳಿ. ಎಲೆನ ತುಂಬ ಬಲ್ತಿರಬಾರ್ದು, ತುಂಬ ಎಳೆದು ಅಲ್ಲ, ಮಧ್ಯ ಬೆಳೆದಿರುವಂಥ ಎಲೆನ ಆರಿಸ್ಕೊಳ್ಳಿ. ಇಡ್ಲಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನಾನು ತೋರಿಸ್ತಾ ಇದ್ದೀನಿ. ದಾಸವಾಳದ ಎಲೆ, ಹಾಗೆ ಅಕ್ಕಿ 4 ತಾಸು, 3 ರಿಂದ 4 ತಾಸು ನೆನೆಸಿಟ್ಟಿರೋದು. ಮಾಮೂಲಿ ನೀವು ಇಡ್ಲಿ ಮಾಡೋಕ್ಕೆ ಯಾವ ಅಕ್ಕಿ ಬಳಸ್ತಿರೋ ಯಾವ ಅಕ್ಕಿನಾದರೂ ಬಳಸ್ಕೊಳ್ಬಹುದು. 3-4 ತಾಸು ನೆನೆಸಿಟ್ಟಿರುವಂಥ ಅಕ್ಕಿ ಇಲ್ಲಿದೆ. ಹಾಗೆ ಒಂದು 3 ಕಪ್ಪು ಅಕ್ಕಿಗೆ ಇಷ್ಟು ಎಲೆಗಳನ್ನು ನೀವು ತಗೊಳ್ಬಹುದು, ಇಷ್ಟು ಅಂದಾಜು ಎಲೆಗಳನ್ನು ತಗೊಳ್ಬಹುದು. ಹಾಗೆ 1-2 ಮುಷ್ಟಿ ಆಗುವಷ್ಟು ಅನ್ನ ಕೂಡ ಸೇರಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಇಡ್ಲಿ ಬರುತ್ತೆ. ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೋಣ. ಈಗ ಗ್ರೈಂಡ್ ಮಾಡುವಾಗ ಫಸ್ಟು ಸ್ವಲ್ಪ ಅಕ್ಕಿ ಜೊತೆಗೆ ಎಲೆನ ಮಿಕ್ಸಿ ಮಾಡ್ಕೊಳ್ಬೇಕು, ಯಾಕಂದರೆ ಅದು ಲೋಳೆ ಲೋಳೆ ಬಿಡುತ್ತಲ್ವ. ಹಾಗಾಗಿ ಒಂದೇ ಒಂದು ಮುಷ್ಟಿ ಅಕ್ಕಿ ಹಾಕಿ ಆಮೇಲೆ ಎಲೆಗಳನ್ನು ಮೊದಲು ರುಬ್ಬಿಕೊಳ್ಬೇಕು. ಅದು ಪೇಸ್ಟ್ ಆದಮೇಲೆ ಉಳಿದ ಅಕ್ಕಿಯನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಅದನ್ನು ನಾವಿಗೆ ತೋರಿಸ್ತೀವಿ. ಒಂದು ಮುಷ್ಟಿ ಅಕ್ಕಿ ಜೊತೆ ಈಗ ಎಲೆಗಳನ್ನು ಹಾಕಿದ್ದೀವಿ. ಮತ್ತೊಮ್ಮೆ ಅಳತೆ ಹೇಳೋದಾದರೆ 3 ಕಪ್ಪು ಅಕ್ಕಿಗೆ ಇಷ್ಟು ನಾವು ತೋರಿಸ್ತಿದ್ದೀವಲ್ಲ, ಅಷ್ಟು ಪ್ರಮಾಣದಲ್ಲಿ ಎಲೆಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು. ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀವಿ, ಎಷ್ಟು ತುಂಬ ಏನು ಬೇಡ, ಯಾಕಂದರೆ ಎಲೆಯಲ್ಲೂ ಲೋಳೆ ಇರುತ್ತೆ, ನೀರಿನ ಅಂಶ ಇರುತ್ತೆ. ಸ್ವಲ್ಪ ನೀರು ಸೇರಿಸ್ಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ಬೇಕು. ಒಂದಿಷ್ಟು ತರಿ ತರಿಯಾಗಿ ರುಬ್ಬಿಕೊಂಡ ಮೇಲೆ ಅನ್ನ ಸೇರಿಸ್ತಾ ಇದ್ದೀವಿ. ನೋಡಿ, ಅನ್ನ ಹಾಕಿ ಮತ್ತೆ ಮಿಕ್ಸಿ ಮಾಡ್ತೀವಿ. ನೋಡಿ, ಈಗ ದಾಸವಾಳ ಎಲೆ, ಒಂದು ಸ್ವಲ್ಪ 1 ಮುಷ್ಟಿ ಅಕ್ಕಿ ಮತ್ತು 1-2 ಮುಷ್ಟಿ ಅನ್ನ ಹಾಕಿ ರುಬ್ಬಿಕೊಂಡಿರುವಂತಹ ಪೇಸ್ಟ್ ರೆಡಿಯಾಗಿದೆ. ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ಅನ್ನೋದನ್ನು ನಾವೀಗ ಆ ಪಾತ್ರೆಗೆ ಸುರಿದು ತೋರಿಸ್ತೀವಿ. ಈ ಥರ ಬರುತ್ತೆ ಅದು. ನೋಡಿ, ಇದು ಗ್ರೈಂಡ್ ಮಾಡಿರುವಂಥ ಪೇಸ್ಟು, 1 ಮುಷ್ಟಿ ಅಕ್ಕಿ, ಹಾಗೆ ಎಲೆಗಳನ್ನು ಮತ್ತು 2 ಮುಷ್ಟಿ ಅನ್ನ ನಾವು ತೋರಿಸಿದ್ವಲ್ಲ ಮೊದಲು, ಅದಷ್ಟು ಸೇರಿಸಿ ತುಂಬ ಥಿಕ್ಕಾಗಿ ಜಾಸ್ತಿ ನೀರು ಸೇರಿಸದೆ ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ಅದು ಥಿಕ್ನೆಸ್ ಇರೋದ್ರಿಂದಾಗಿ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ, ತೆಳು ತೆಳುವಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಬಂದಿದೆ. ಈಗ ಉಳಿದಿರೋ ಅಕ್ಕಿಯನ್ನು ಸಪ್ರೇಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ತೀವಿ, ಆಮೇಲೆ ಅದೆಲ್ಲವನ್ನು ಮಿಶ್ರಣ ಮಾಡೋದು. ಈಗ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಇನ್ನು ನಾವು ರುಬ್ಕೊಂಡಿದ್ದೀವಿ. ಆದರೆ ಇದರಲ್ಲಿ ಒಂದು ಮಾತ್ರ ಮಿಸ್ ಮಾಡ್ಕೊಳ್ಬಾರ್ದು, ಏನಪ್ಪ ಅಂದರೆ ಅಕ್ಕಿನ ತುಂಬ ನೈಸಾಗಿ ಮಿಕ್ಸಿ ಮಾಡಬಾರ್ದು, ತರಿ ತರಿಯಾಗಿರಬೇಕು. ಆ ಇಡ್ಲಿ ಟೆಕ್ಸ್ಚರ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಅದನ್ನು ತರಿ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ನೈಸ್ ಆದರೆ ಅದರ ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ. ಈಗ ಮಿಕ್ಸಿ ಮಾಡಿರುವಂಥ ಈ ಎಲೆಯ ಪೇಸ್ಟು, ಎಲೆ ಅನ್ನದ ಪೇಸ್ಟು ಮತ್ತು ಅಕ್ಕಿ ಹಿಟ್ಟನ್ನು ಒಟ್ಟಿಗೆ ಸೇರಿಸ್ತೀವಿ. ಇನ್ನೊಂದು ಇಂಗ್ರೀಡಿಯೆಂಟ್ ನಾನು ಆರಂಭದಲ್ಲಿ ನಿಮಗೆ ಹೇಳಿಲ್ಲ, ಈಗ ತೋರಿಸ್ತಾ ಇದ್ದೀವಿ. ಅದೇನಪ್ಪ ಅಂದರೆ ಕೊಬ್ಬರಿ ಎಣ್ಣೆಯನ್ನು ಈ ಮಿಕ್ಸ್ಚರ್ಗೆ ನಾವು ಸೇರಿಸ್ಬೇಕಾಗತ್ತೆ. ಇದನ್ನು ಕಲಿಸೋವಾಗ ಕೊಬ್ಬರಿ ಎಣ್ಣೆ ಸೇರಿಸ್ಬೇಕಾಗತ್ತೆ. ಅದನ್ನು ಮಿಶ್ರಣ ಮಾಡೋದು ಹೇಗೆ ಅನ್ನೋದನ್ನು ನಾವೀಗ ತೋರಿಸ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ, ಹಾಗೆ 1-4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಸೇರಿಸಿ ಚೆನ್ನಾಗಿ ಕಲಿಸಬೇಕು. ಲೋಳೆ ಅಂಶ ಇರುತ್ತಲ್ವ ದಾಸವಾಳದ ಎಲೆಯಲ್ಲಿ, ಅದು ಏನು ಹೀಗಿದೆ ತಿನ್ನೋಕೆ ಚೆನ್ನಾಗಿರುತ್ತಾ ಅಂತ ನಿಮ್ಗೆ ಅನಿಸ್ಬಹುದು. ಆದರೆ ಬೆಂದ ಮೇಲೆ ಅದರ ರುಚಿ ಬೇರೆ ಥರನೇ ಬರುತ್ತೆ. ಅಕ್ಕಿ ಹಿಟ್ಟು, ಆ ಎಲೆಯ ಪೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳಿ. ಎಣ್ಣೆ ಹಾಕೋಕ್ಕೆ ಮರಿಬೇಡಿ, ಹಾಗೆ ಅಕ್ಕಿಯನ್ನು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ಇದೆರಡೂ ತುಂಬಾ ಕೀ ಪಾಯಿಂಟ್ಸು ಈ ಇಡ್ಲಿ ಮಾಡುವಲ್ಲಿ. ಇದಿಷ್ಟು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ಮೇಲೆ ಬೇಯಿಸೋದು ಹೇಗೆ, ಈ ಇಡ್ಲಿನ ದಾಸವಾಳದ ಎಲೆ ಇಡ್ಲಿ ಬೇಯಿಸೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಇನ್ನೊಂದು ವಿಚಾರ ಇಲ್ಲಿ ನಾವು ನೆನಪಲ್ಲಿಟ್ಕೋಬೇಕು, ದಾಸವಾಳದ ಎಲೆ ಇಡ್ಲಿ ಯಾಕೆ ಒಳ್ಳೆಯದು ಆರೋಗ್ಯಕ್ಕೆ ಅಂತ. ಒಂದು, ದಾಸವಾಳ ತಂಪುಕಾರಿ, ನಮಗೆಲ್ಲ ಗೊತ್ತು. ಆಯುರ್ವೇದದಲ್ಲಿ ದಾಸವಾಳದ ಇಂಪಾರ್ಟೆನ್ಸ್ ಏನು ಅಂತ ನೀವೆಲ್ಲ ಕೇಳಿರ್ತೀರ. ಅದು ಬಿ ಪಿಯನ್ನು, ಅಂದರೆ ಹೈ ಬ್ಲಡ್ ಪ್ರೆಷರ್ನ
ಕಂಟ್ರೋಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಲಿವರ್ ಪ್ರಾಬ್ಲಮ್ಸ್ ಎಲ್ಲ ಕ್ಯೂರ್ ಮಾಡುತ್ತೆ. ದಾಸವಾಳ ದೇಹವನ್ನು ತಂಪು ಮಾಡೋದರಲ್ಲಿ ತುಂಬಾ ಸಹಕಾರಿ. ಹಾಗಾಗಿ ಆಗಾಗ ಅಟ್ಲೀಸ್ಟ್ ತಿಂಗಳಿಗೆ ಒಂದೆರಡು ಸರಿ ಆದರೂ ನೀವು ಉಪಹಾರದಲ್ಲಿ ದಾಸವಾಳದ ಎಲೆಯನ್ನು ಈ ಇಡ್ಲಿ ಮೂಲಕ ಸೇವಿಸಬಹುದು. ದೋಸೆನೂ ಮಾಡ್ತೀವಿ ಮಲೆನಾಡಿನ ಕಡೆಗಳಲ್ಲಿ ಈ ಥರ ದಾಸವಾಳದ ಎಲೆಯಿಂದ. ಮುಂದಿನ ದಿನಗಳಲ್ಲಿ ನಾನು ದಾಸವಾಳದ ಎಲೆ ದೋಸೆ ಮಾಡೋದು ಹೇಗೆ ಅಂತಲೂ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಹಿಟ್ಟು ರೆಡಿಯಾಗಿದೆ. ಚೆನ್ನಾಗಿ ಅದನ್ನು ಕಲಸ್ಕೊಂಡು ಒಂದು ದಪ್ಪನೆ ಟೆಕ್ಸ್ಚರ್ ಬರಬೇಕು, ಥಿಕ್ಕಾಗಿ ಕ್ರೀಮಿ ಟೆಕ್ಸ್ಚರ್ಗೆ ನೋಡಿ ರೆಡಿ ಆಗಿದೆ, ಹೇಗಿದೆ ಹಿಟ್ಟು ಅಂತ ತೋರಿಸ್ತಾ ಇದ್ದೀವಿ. ಈ ಥರ ಬರಬೇಕು. ಮಾಮೂಲಿ ಇಡ್ಲಿ ಮಾಡಿದ ಹಾಗೆ ಪ್ಲೇಟ್ಸಲ್ಲೂ ನೀವು ಹಾಕಬಹುದು. ಆದರೆ ನಾವು ಮಲೆನಾಡ್ ಕಡೆ ನಾವು ಹೇಗೆ ಮಾಡ್ತೀವಿ ಅಂದರೆ ಬಾಳೆ ಎಲೆಯಲ್ಲಿ ಈ ಹಿಟ್ಟನ್ನು ಹಾಕಿ ಮಾಡ್ತೀವಿ. ಬಾಳೆ ಎಲೆಯಲ್ಲೂ ವಿಶೇಷವಾದ ಆರೋಗ್ಯಕಾರಿ ಗುಣಗಳಿರುತ್ತಲ್ವ, ಅದು ಕೂಡ ಬೇಯುವಾಗ ಸೇರ್ಕೊಳ್ಳುತ್ತೆ ಅಂತ ನಾವು ಬಾಳೆ ಎಲೆಯಲ್ಲಿ ಮಾಡ್ತೀವಿ. ನಿಮಗೆ ಸಿಟಿ ಕಡೆ ಇದ್ದೀರಾ, ಬಾಳೆ ಎಲೆ ಸಿಗೋದಿಲ್ಲ ಅಂದರೆ ನೀವು ನಾರ್ಮಲ್ ಇಡ್ಲಿ ಪ್ಲೇಟ್ಸಲ್ಲೂ ಕೂಡ ಮಾಡಬಹುದು. ಕೆಳಗಡೆ ನೀರು ಹಾಕಿ ಯೂಶ್ವಲಿ ನೀವು ಇಡ್ಲಿ ಹೇಗೆ ಪ್ರಿಪೇರ್ ಮಾಡ್ತಿರೋ ಅದೇ ಥರ ಸ್ಟೀಮಲ್ಲಿ ಬೇಯಿಸೋದು ಇದು. ಈಗ ಇಡ್ಲಿಯನ್ನು ಹಾಕೋ ಬಗ್ಗೆ ತೋರಿಸ್ತೀವಿ ನಾವು. ಈ ರೀತಿ ಬಾಳೆ ಎಲೆನ ನೀಟಾಗಿ ಇಡ್ಲಿ ಪಾತ್ರೆಯಲ್ಲಿ ಒಂದು ಪ್ಲೇಟ್ ಇಟ್ಟು ಕೆಳಗಡೆ ಸ್ಟೀಮ್ ಆಗೋಕ್ಕೆ ನೀರು ಹಾಕಿ ಸೇರಿಸ್ಕೊಳ್ಬೇಕು. ಈಗ ಹಿಟ್ಟು ಹಾಕ್ತಾ ಇದ್ದೀವಿ. ಬಾಳೆ ಎಲೆಯಲ್ಲಿ ಮಾಡಿದರೆ ಅದರ ಘಮನೇ ಒಂದು ಚೆನ್ನಾಗಿ ಬರುತ್ತೆ. ಬಾಳೆ ಎಲೆ ಬೆಂದಾಗ ಅದರ ರಸ ಕೂಡ ಹಿಟ್ಟಿನಲ್ಲಿ ಸೇರಿಕೊಂಡು ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಈ ಥರ ಮೇಲಿಂದ ಮಡ್ಚ್ಕೊಳ್ಳಿ. ಕಡೆಯಿಂದ ಒಂದು ಬಾಳೆ ಎಲೆ ಇಟ್ಟು ಆಮೇಲೆ ಪಾತ್ರೆ ಮುಚ್ಚಳ ಹಾಕಿ ಬೇಯೋದಕ್ಕೆ ಇಡಬಹುದು. ನಾವು ಸೌದೆ ಒಲೆಯಲ್ಲಿ ಇದನ್ನು ಬೇಯಿಸ್ತಾ ಇದ್ದೀವಿ, ರುಚಿ ಇನ್ನೂ ಜಾಸ್ತಿ ಬರುತ್ತೆ. ಇದು ಬೇಯೋದಕ್ಕೆ ಸುಮಾರು 1-1.5 ಗಂಟೆ ಬೇಕು. ಸೌದೆ ಒಲೆಯಲ್ಲಿ ಸ್ವಲ್ಪ ನಿಧಾನ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ. ಹೀಗೇ ಮಾಡಬೇಕು ಅಂತಲ್ಲ, ನೀವು ನಾರ್ಮಲ್ ಇಡ್ಲಿ ಪ್ಲೇಟ್ಸಲ್ಲಿ ಗ್ಯಾಸ್ ಒಲೆಯಲ್ಲಿಟ್ಟು ಕೂಡ ಮಾಡ್ಕೊಳ್ಬಹುದು. ಆದರೆ ನಾವು ಮಾಡುವಂಥ ಟ್ರೆಡಿಷ್ನಲ್ ಮೆಥಡನ್ನು, ಸಾಂಪ್ರದಾಯಿಕ ವಿಧಾನನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ಮಾಡಿರುವಂಥ ದಾಸವಾಳದೆಲೆ ಇಡ್ಲಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಹಸಿರು ಬಣ್ಣದಲ್ಲಿ ಬಂದಿದೆ ಅಂತ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ನಾವು ಬಾಳೆ ಎಲೆಯಲ್ಲಿ ಒಟ್ಟಿಗೆ ಸುರಿದು ಬೇಯಿಸ್ಕೊಂಡಿದ್ದೀವಲ್ಲ, ಹಾಗಾಗಿ ಈ ಇಡ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದಕ್ಕೆ ಉದ್ದಿನ ಬೇಳೆ ಹಾಕೋದು ಬೇಡ. ರಾತ್ರಿನೇ ಹಿಟ್ಟು ರುಬ್ಬಿ ಬೆಳಗ್ಗೆ ತನಕ ಹುದುಗಿಸಿ ಅದನ್ನು ಹುಳಿ ಬರೆಸಿ ಮಾಡಬೇಕಾಗಿಲ್ಲ. ರುಬ್ಬಿದ ತಕ್ಷಣ ಬೇಯೋದಕ್ಕಿಟ್ಟರು ಅಷ್ಟು ಸಾಫ್ಟಾಗಿ ಬರುತ್ತೆ, ರುಚಿಯಾಗಿ ಬರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಉದ್ದಿನ ಬೇಳೆ ಈಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಅದು ಕೂಡ ಉಳಿತಾಯ ಆಗುತ್ತೆ. ಇಷ್ಟು ರುಚಿಯಾಗಿ ಇನ್ಸ್ಟಂಟಾಗಿ ಮಾಡುವಂಥ ಇಡ್ಲಿ ಈ ದಾಸವಾಳ ಎಲೆ ಇಡ್ಲಿ ರೆಡಿಯಾಗಿದೆ. ರುಚಿ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂಥ ಮಲೆನಾಡಿನ ಈ ವಿಶೇಷ ಉಪಹಾರ ರೆಡಿಯಾಗಿದೆ ನೋಡಿ. ಈ ಇಡ್ಲಿನ ಕಾಯಿ ಚಟ್ನಿ ಜೊತೆ ಹಾಗೆ ಜೋನಿ ಬೆಲ್ಲದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ನು ಬೆಲ್ಲ. ಆದರೆ ಬೆಲ್ಲ ಇಷ್ಟಪಡದೇ ಇರೋರು, ಸ್ವೀಟ್ ಬೇಡ ಅನ್ನೋರು ಅದಕ್ಕೆ ಕಾಯಿ ಚಟ್ನಿ ಮಾಡಿಕೊಂಡು ಸರ್ವ್ ಮಾಡ್ಬೋದು. ನೋಡಿ ಈಗ ಹಸಿರು ಇಡ್ಲಿ, ದಾಸವಾಳದ ಹಸಿರು ಇಡ್ಲಿ ತಿನ್ನೋದಕ್ಕೆ ರೆಡಿಯಾಗಿದೆ.